ರಾಜ್ಯದಲ್ಲಿ 1100ರ ಗಡಿ ದಾಟಿದೆ ಕೋವಿಡ್ ಪ್ರಕರಣಗಳು. ರಾಜ್ಯದಲ್ಲಿ ಒಟ್ಟು 1175 ಜನರಿಗೆ ಕೊರೋನಾ ಸೋಂಕು ಪಾಸಿಟಿವ್ ಇದೆ. ಕಳೆದ 24 ಗಂಟೆಯಲ್ಲಿ 260 ಪಾಸಿಟಿವ್ ಕೇಸ್ಗಳು ವರದಿಯಾಗಿವೆ. 24 ಗಂಟೆಯಲ್ಲಿ 228 ಮಂದಿ ಕೋವಿಡ್ನಿಂದ ಗುಣಮುಖರಾಗಿದ್ದಾರೆ. ರಾಜ್ಯದಲ್ಲಿ 3.46% ಕೋವಿಡ್ ಪಾಸಿಟಿವಿಟಿ ರೇಟ್ ಇದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. 1100ರ ಗಡಿ ದಾಟಿದೆ ಕೋವಿಡ್ ಪ್ರಕರಣಗಳು. ರಾಜ್ಯದಲ್ಲಿ ಒಟ್ಟು 1175 ಸಕ್ರಿಯ ಕೋವಿಡ್ ಪ್ರಕರಣಗಳಿದೆ. ಕಳೆದ 24 ಗಂಟೆಯಲ್ಲಿ 260 ಪಾಸಿಟಿವ್ ಕೇಸ್ಗಳು ವರದಿಯಾಗಿದೆ. 228 ಜನ ಕೋವಿಡ್ನಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. 24 ಗಂಟೆಯಲ್ಲಿ ರಾಜ್ಯದಲ್ಲಿ ಒಟ್ಟಾರೆಯಾಗಿ 3.46% ಕೋವಿಡ್ ಪಾಸಿಟಿವಿಟಿ ರೇಟ್. ಅಂದರೆ 100 ಜನಕ್ಕೆ ಟೆಸ್ಟ್ ಮಾಡಿದ್ರೆ 3-4 ಜನರಲ್ಲಿ ಕೋವಿಡ್ ಪಾಸಿಟಿವ್ ಬರ್ತಾ ಇದೆ. ಕಳೆದ 24 ಗಂಟೆಯಲ್ಲಿ 7497 ಟೆಸ್ಟ್ಗಳನ್ನು ಮಾಡಲಾಗಿದೆ. ಅದರಲ್ಲಿ 6621 RT-PCR ಹಾಗೂ 876 RAT ಟೆಸ್ಟ್ಗಳನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ಕೂಡ ವರದಿಯಾಗಿದೆ. ಬೆಂಗಳೂರಿನಲ್ಲಿ ಇಲ್ಲಿವರೆಗೂ 624 ಸಕ್ರಿಯ ಕೇಸ್ಗಳು ವರದಿಯಾಗಿದೆ. ಒಟ್ಟು 1175 ಸಕ್ರಿಯ ಪ್ರಕರಣಗಳಲ್ಲಿ 1107 ಕೇಸ್ಗಳು ಹೋಮ್ ಐಸೋಲೇಷನ್ನಲ್ಲಿ ಇರೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಅಂತೂ ಇಂಥ ಹೊಸ ವರ್ಷದ ಸಂಭ್ರಮಾಚರಣೆಯ ನಂತರದಲ್ಲಿ ಕೋವಿಡ್ ಕೇಸ್ಗಳು ಹೆಚ್ಚಾಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಅದೃಷ್ಟವಶಾತ್ ಈ ಥರದ ಯಾವುದೇ ಘಟನೆಗಳು ಸಂಭವಿಸ್ತಾ ಇಲ್ಲ. ಆದರೆ ಈ ಪಾಸಿಟಿವ್ ಪ್ರಕರಣಗಳಂತೂ ಪ್ರತಿದಿನ ಪತ್ತೆ ಆಗ್ತಾ ಇದೆ. ಡೀಟೇಲ್ಸ್ ನೋಡೋದಾದರೆ ಶಿಲ್ಪ, 1100 ಗಡಿ ಈಗ ಕೋವಿಡ್ ಪ್ರಕರಣ ದಾಖಲಿಸಿರುವಂತದ್ದು. ಅದ್ರಲ್ಲಿ ರಾಜ್ಯದಲ್ಲಿ ಒಟ್ಟು 1175 ಸಕ್ರಿಯ ಪ್ರಕರಣಗಳು ಕೂಡ ಇದೆ. ಕಳೆದ 24 ಗಂಟೆಯಲ್ಲಿ 228 ಮಂದಿ ಕೋವಿಡ್ ನಿಂದ ಗುಣಮುಖರಾಗಿದ್ದಾರೆ. ನಿಜಕ್ಕೂ ಕೂಡ ಮೆಚ್ಚಬೇಕು, ಯಾಕಂದ್ರೆ ಈಗಾಗಲೇ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಕೂಡ ಕೊಡೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ಅದೇ ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ 3.46% ಕೋವಿಡ್ ಪಾಸಿಟಿವ್ ರೇಟ್ ಕೂಡ ಇರುವಂತದ್ದು. ಸೊ ಇವತ್ತಿಂದ ಅಂದ್ರೆ ಅವ್ರಿಗೆ ಬೇಕಾದಂತಹ ಲಸಿಕೆಯನ್ನು 60 ವರ್ಷ ಮೇಲ್ಪಟ್ಟವರು ಲಸಿಕೆಯನ್ನ ಕೂಡ ಪಡೆಯೋದಕ್ಕೆ ಕೇಂದ್ರ ಸರ್ಕಾರ 30,000ಕ್ಕೂ ಹೆಚ್ಚು ಒಂದು ಲಸಿಕೆಯನ್ನ ರವಾನೆ ಮಾಡಿದ ಕಾರಣ ಬಹಳಷ್ಟು ಜನ ಲಸಿಕೆಯನ್ನು ಕೂಡ ಪಡೆಯುತ್ತಾ ಇರುವಂತದ್ದು. ಅಂದ್ರೆ ಇಲ್ಲಿವರೆಗೆ ಒಟ್ಟು 1175 ಸಕ್ರಿಯ ಪ್ರಕರಣಗಳಿದೆ. ಅದರಲ್ಲಿ 1107 ಕೇಸ್ಗಳು ಹೋಮ್ ಐಸೋಲೇಷನ್ ಅಲ್ಲಿ ಇರುವಂತದ್ದು. ಅಂದ್ರೆ ಹೋಮ್ ಐಸೋಲೇಷನ್ ಅಲ್ಲಿ ಇರುವವರಿಗೆ ಅವ್ರಿಗೆ ಬೇಕಾದಂತಹ ಔಷಧಿಗಳನ್ನ ಈಗಾಗಲೇ ಆರೋಗ್ಯ ಇಲಾಖೆ ರವಾನೆ ಮಾಡ್ತಾ ಇದೆ. ಸೊ ಅವರನ್ನ ಒಂದು ಕಡೆ ಹೋಮ್ ಐಸೋಲೇಷನ್ ಅಲ್ಲಿ ಅಂದ್ರೆ ಆಸ್ಪತ್ರೆಯಲ್ಲಿ ಯಾವ ರೀತಿ ಚಿಕಿತ್ಸೆ ಕೊಡಲಾಗುತ್ತೋ ಅದೇ ರೀತಿ ಹೋಮ್ ಐಸೋಲೇಷನ್ ಅಲ್ಲಿ ಇರೋರಿಗೆ ಕೂಡ ಅಂದ್ರೆ ಪ್ರತಿದಿನದ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಹಾಗೆ ಒಂದ್ ವೇಳೆ ಅವ್ರಿಗೆ ಬ್ರೀದಿಂಗ್ ಸಮಸ್ಯೆ ಜಾಸ್ತಿ ಇದೆ, ಅವರನ್ನ ಆಸ್ಪತ್ರೆಗೆ ಕರೆದೊಯ್ದು ಹೆಚ್ಚಿನ ವೆಂಟಿಲೇಟರ್ ವ್ಯವಸ್ಥೆ ಆಗಿರ್ಬೋದು, ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೋವಿಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಬೇಕಾದಂತಹ ಕ್ರಮವನ್ನು ಕೂಡ ಕೈಗೊಂಡಿದೆ. ಅಷ್ಟು ಮಾತ್ರವಲ್ಲದೆ ಯಾರಾದ್ರೂ ಆ ರೀತಿಯಾದಂತಹ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಹಾಗೇನೆ ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ ಟೆಸ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ಹೀಗಾಗಿ RT-PCR ಹಾಗೂ RAT ಟೆಸ್ಟ್ ಗಳನ್ನು ಕೂಡ ಮಾಡ್ತಾ ಇರುವಂತದ್ದು ಶಿಲ್ಪ. ಓಕೆ, ಧನ್ಯವಾದ ಭವ್ಯ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.